ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ಢಾಬಾ ಸ್ಟೈಲ್ ಚನಾ ದಾಲ್ ಕರಿ ರೆಸಿಪಿ. ತುಂಬಾ ರುಚಿಯಾಗಿರುತ್ತೆ, ತುಂಬಾ ಈಸಿಯಾಗಿ ಮಾಡ್ಬೋದು. ಒಂದ್ಸಲ ಇದನ್ನು ಮಾಡಿಬಿಟ್ರೆ ಪದೇ ಪದೇ ನೀವು ಇದನ್ನೇ ಮಾಡ್ತೀರಾ, ಹಾಗೂ ಇದರ ರುಚಿ ಅಂತೂ ನೀವು ಮರೆಯೋದೇ ಇಲ್ಲ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಒಂದು ಕಪ್ ಕಡಲೆಬೇಳೆನ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಸುಮಾರು 2 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ. ನೋಡಿ, ಈ ಥರ ಸಾಫ್ಟ್ ಆಗಬೇಕು ಸ್ವಲ್ಪ. ಹಾಗೂ ಇಲ್ಲಿ ಚಿಕ್ಕ ಚಿಕ್ಕ ಪೀಸು ಚಕ್ಕೆ, ಲವಂಗ ಒಂದು 4-5, ಒಂದು ದೊಡ್ಡ ಏಲಕ್ಕಿ, ಕಪ್ಪು ಕಲರ್ ಏಲಕ್ಕಿ ಬರುತ್ತಲ್ಲ ಅದು, ಒಂದು ಚಿಕ್ಕ ಏಲಕ್ಕಿ, ಮತ್ತು 1/4 ಚಮಚ ಮೆಣಸು ತೊಗೊಂಡಿದ್ದೀನಿ. ಈಗ ಇದನ್ನು ತರಿತರಿಯಾಗಿ ಪುಡಿ ಮಾಡ್ಕೋಬೇಕು. ನಿಮ್ಮನೇಲಿ ಕುಟಾಣಿ ಇದ್ದರೆ ಅದರಲ್ಲಿ ಕುಟ್ಕೊಳ್ಳಿ, ಇಲ್ಲಾಂದರೆ ಮಿಕ್ಸರ್ ಜಾರಲ್ಲಿ ಈ ಥರ ತರಿತರಿಯಾಗಿ ಪುಡಿ ಮಾಡ್ಕೋಬೇಕು. ಫುಲ್ ಫೈನ್ ಪೌಡರ್ ಬೇಡ. ಈಗ ಇದನ್ನು ಸಪ್ರೇಟ್ ತೆಗೆದಿಟ್ಕೊಳ್ಳೋಣ. ಈಗ ಅದೇ ಮಿಕ್ಸರ್ ಜಾರಲ್ಲಿ ಪಾಲಕ್ ಸೊಪ್ಪನ್ನ ಪೇಸ್ಟ್ ಮಾಡ್ಕೋಬೇಕು. ಸುಮಾರು 2 ಕಟ್ ಪಾಲಕ್ ಸೊಪ್ಪನ್ನ ಕ್ಲೀನ್ ಮಾಡಿಕೊಂಡು ಅದನ್ನು 2 ನಿಮಿಷ ನಾನು ಬಿಸಿನೀರಲ್ಲಿ ಕುದಿಸಿದ್ದೆ, ಮತ್ತು ಅದನ್ನ ತಣ್ಣೀರಲ್ಲಿ ತೆಗೆದು ಹಾಕಿದ್ದೀನಿ. ಈಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ಈಗ ಇದನ್ನು ತರಿತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು. ಫುಲ್ ಫೈನ್ ಪೇಸ್ಟ್ ಬೇಡ. ನೋಡಿ, ಈ ಥರ ಕೈಗೆಲ್ಲ ಸಿಗಬೇಕು ಈ ಥರ ಪಾಲಕ್ ಸೊಪ್ಪು. ಈಗ ಒಂದು ಕುಕ್ಕರ್ನಲ್ಲಿ ನಾನು ಕಡಲೆಬೇಳೆ ನೆನೆಸಿದ್ನಲ್ಲ ಅದನ್ನ ಹಾಕೋತಾ ಇದ್ದೀನಿ. ಕಡಲೆಬೇಳೆಯಲ್ಲಿರೋ ನೀರೆಲ್ಲ ಕಂಪ್ಲೀಟಾಗಿ ತಗೊಂಡು ಬರೀ ಬೇಳೆನ ಹಾಕೋತಾ ಇದ್ದೀನಿ. ಇದಕ್ಕೆ 3 ಕಪ್ ನೀರನ್ನ ಸೇರಿಸ್ಕೋತಾ ಇದ್ದೀನಿ. ಜೊತೆಗೆ 1/4 ಚಮಚ ಧನಿಯಾ ಪುಡಿ, 1/4 ಚಮಚ ಅಚ್ಚಕಾರದ ಪುಡಿ, 1/4 ಚಮಚ ಗರಂ ಮಸಾಲ, ಹಾಗೂ 1/4 ಚಮಚ ಅರಿಶಿನದ ಪುಡಿ ಹಾಕೋತಾ ಇದ್ದೀನಿ. ಚೂರೇ ಹಾಕ್ಕೊಂಡೆ ಎಲ್ಲ. ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಚಿಬಿಡೋಣ. ಈಗ ಇದಕ್ಕೆ 1 ವಿಷಲ್ ಹಾಕ್ಸ್ಕೋಬೇಕು. ಹೈ ಫ್ಲೇಮಲ್ಲಿ ಒಂದೇ 1 ವಿಷಲ್ ಸಾಕು. ವಿಷಲ್ ಬಂದಿದ ತಕ್ಷಣ ಸ್ಟೀಮ್ ನೀವೇ ತಕ್ಕೊಬಿಡಿ, ಈ ಥರ ತಕ್ಕೊಂಡು ಮುಚ್ಚಳ ತಕ್ಕೊಬಿಡಿ. ಯಾಕಂದ್ರೆ ನಮಗೆ ತುಂಬ ಸಾಫ್ಟಾಗಿ ಬೇಯಿಸೋದೇನು ಬೇಡ ಬೇಳೆ. ಈ ಥರ ಬೇಳೆ ಹಾಗೆ ಇರಬೇಕು. ನೋಡಿ, ಈ ಥರ ಪ್ರೆಸ್ ಮಾಡಿದಾಗ ಒಳಗಡೆ ವೈಟ್ ವೈಟ್ ಥರ ಈ ಥರ ಪುಡಿ ಪುಡಿ ಬರಬೇಕು. ನೋಡಿ, ಈ ಟೆಕ್ಸ್ಚರಲ್ಲಿ ಇರಬೇಕು ಬೇಳೆ. ಈಗ ಇದಾಗಿದೆ, ಸಪ್ರೇಟ್ ಇಟ್ಕೊಳ್ಳೋಣ. ಬೇರೊಂದು ಪಾತ್ರೆಯಲ್ಲಿ 2 ಟೇಬಲ್ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ, ಹಾಗೂ 2 ಟೇಬಲ್ಸ್ಪೂನು ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೋತಾ ಇದ್ದೀನಿ. ಎಣ್ಣೆ ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಆ ಪುಡಿ ನಾವು ಮಾಡಿಟ್ಟಿದ್ದು ಅಲ್ಲ ಮಸಾಲ ಪುಡಿ, ಅದು ಫುಲ್ಲು ಯೂಸ್ ಮಾಡ್ಕೋತಾ ಇದ್ದೀನಿ. ಮತ್ತು ಪಲಾವ್ದೆಲೆ 1 ಈ ಥರ ಮುರಿದಿಟ್ಕೊಂಡಿದ್ದೀನಿ. ಮತ್ತು 1 ಮೆಣಸಿನ್ಕಾಯಿ 2 ಈ ಥರ ಮುರಿದಿಟ್ಕೊಂಡಿದ್ದೀನಿ, ಹಾಗೂ ಜೀರಿಗೆ 1/4 ಚಮಚ ಹಾಕೋತಾ ಇದ್ದೀನಿ. ಇದನ್ನೆಲ್ಲನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಸಿದಿಸ್ಬಾರ್ದು. ಈ ಫ್ರೈ ಆಗಿದೆ. ಈಗ ಇದಕ್ಕೆ 2 ಈರುಳ್ಳಿನ ಈ ಥರ ತುರಿದ್ಬಿಟ್ಟು ಹಾಕೋತಾ ಇದ್ದೀನಿ. ಈರುಳ್ಳಿನ ಪೇಸ್ಟ್ ಮಾಡ್ಕೊಂಡಿಲ್ಲ, ತುರಿದ್ಬಿಟ್ಟು ಈ ಥರ ಹಾಕೋತಾ ಇದ್ದೀನಿ. ಪೇಸ್ಟ್ಗಿಂತ ಈ ಥರ ತುರಿದ್ಬಿಟ್ಟು ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ. ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ 2 ಟೀಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೂ 1 ಟೀಸ್ಪೂನು ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಿದೆ. ಈಗ ಇದಕ್ಕೆ 3 ಟೊಮ್ಯಾಟೋನ ಚಿಕ್ಕ ಚಿಕ್ಕ ಸೈಜ್ದು ಟೊಮ್ಯಾಟೋನ ತುರಿದ್ಬಿಟ್ಟು ಹಾಕೋತಾ ಇದ್ದೀನಿ. ಇದನ್ನು ಅಷ್ಟೇ ಪೇಸ್ಟ್ ಮಾಡ್ಕೊಂಡಿಲ್ಲ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಆದಮೇಲೆ ಇದಕ್ಕೆ ಅಚ್ಚಕಾರದ ಪುಡಿ 1/4 ಚಮಚ, ಮತ್ತು ಅರಿಶಿನದ ಪುಡಿ 1/4 ಚಮಚ, ಮತ್ತು ಜೀರಿಗೆ ಪುಡಿ 1 ಟೀಸ್ಪೂನು, ಮತ್ತು ಧನಿಯಾ ಪುಡಿ 2 ಟೀಸ್ಪೂನು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಹಿಂಗು 2 ಚಿಟಿಕೆ ಹಾಕ್ಕೊಳ್ತಾ ಇದ್ದೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ 1/4 ಕಪ್ ನೀರನ್ನ ಸೇರಿಸ್ಕೋತಾ ಇದ್ದೀನಿ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನು ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ 1/10 ನಿಮಿಷ ಕುಕ್ ಮಾಡ್ಕೋಬೇಕು. ಇದ್ರ ಹಸಿ ವಾಸನೆ ಎಲ್ಲ ಹೋಗಬೇಕು, ಮಸಾಲೆ ಎಲ್ಲ ಚೆನ್ನಾಗಿ ಕುಕ್ ಆಗಬೇಕು.
ನೋಡಿ ಒಂದು 10 ನಿಮಿಷ ಆಗಿದೆ, ಚೆನ್ನಾಗಿ ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಿದೆ ನೋಡಿ. ಎಣ್ಣೆ ತುಪ್ಪ ಎಲ್ಲ ಚೆನ್ನಾಗಿ ಮೇಲೆ ತೇಲ್ತಾ ಇದೆ. ಡಾಬಾ ಸ್ಟೈಲ್ ಕುಕ್ಕಿಂಗಲ್ಲಿ ಮಾಮೂಲಿ ಈ ಥರ ಎಣ್ಣೆ ತುಪ್ಪ ಎಲ್ಲ ಚೆನ್ನಾಗಿ ಜಾಸ್ತಿ ಹಾಕ್ತಾರೆ. ಈಗ ಇದಕ್ಕೆ ಕಸೂರಿ ಮೇಥಿ ಹಾಕೋತಾ ಇದ್ದೀನಿ 2 ಟೀ ಸ್ಪೂನು. ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಪಾಲಕ್ ಪ್ಯೂರಿ ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನ ಒಂದು 5-6 ನಿಮಿಷ ಹೈ ಟು ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಕುಕ್ ಮಾಡ್ಕೋಬೇಕು. ಓಪನ್ ಪ್ಯಾನಲ್ಲಿ ತಿರುಗಿಸ್ತಾ ಸ್ವಲ್ಪ ಇದು ತಿಕ್ಕಾಗಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡೋದ್ರಿಂದ ನೋಡಿ ಪಾಲಕ್ದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಲಾಸ್ಟಲ್ಲಿ ಇದು ಕಡಲೆಬೇಳೆ ಬೇಯಿಸಿಟ್ಟಿದ್ವಲ್ಲ ಅದನ್ನು ನೀರು ಸಮೇತನೂ ಹಾಕೋತಾ ಇದ್ದೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಚೆಕ್ ಮಾಡಬೇಕು. ಉಪ್ಪು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹಾಕೋಬೇಕು. ಈಗ ಇದನ್ನು ಒಂದು 3-4 ನಿಮಿಷ ಹೈ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ. ಸ್ವಲ್ಪ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಆಗುತ್ತೆ. ಈಗ ಆಗಿದೆ, ತಣ್ಣಗಾದಮೇಲೆ ಇದು ಇನ್ನೊಂದು ಸ್ವಲ್ಪ ತಿಕ್ಕಾಗುತ್ತೆ ಗ್ರೇವಿ. ಈಗ ಇದಕ್ಕೆ ಇನ್ನೊಂದು ಒಗ್ಗರಣೆ ಹಾಕಬೇಕು. ಡಾಬಾ ಸ್ಟೈಲಲ್ಲಿ ಮಾಡ್ತಿರೋದಲ್ವಾ. ಈಗ ಒಂದು ಪುಟ್ಟು ಬಾಣಲಿಲಿ 1 ಟೇಬಲ್ ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ, ಹಾಗೂ 1 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಬಿಸಿ ಆದಮೇಲೆ ಇದಕ್ಕೆ ಒಂದು ಈರುಳ್ಳಿನ ಈ ಥರ ಉದ್ದುದ್ದ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಫುಲ್ಲು ಬ್ರೌನ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಫುಲ್ ಕಂಪ್ಲೀಟಾಗಿ ಫುಲ್ ಡಾರ್ಕ್ ಬ್ರೌನ್ ಬರುತ್ತಲ್ಲ ಆ ಥರ ಸ್ಮೋಕಿ ಸ್ಮೋಕಿ ಫ್ಲೇವರ್ ಬರಬೇಕು. ಈಗ ಇದಕ್ಕೆ 1 ಮೆಣಸಿನ್ಕಾಯಿ 2, ಹಸಿಮೆಣಸಿನ್ಕಾಯಿ 1-2, ಮತ್ತು 1 ಟೊಮಾಟೋ ಹಣ್ಣು ಈ ಥರ ದಪ್ಪ ದಪ್ಪ ಸೈಜಲ್ಲಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನೇನು ಜಾಸ್ತಿ ಫ್ರೈ ಮಾಡೋದು ಬೇಡ, ಒಂದ್ಸಲ ಹಿಂಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈಗ ಒಗ್ಗರಣೆನ ಗ್ರೇವಿಗೆ ಹಾಕೋತಾ ಇದ್ದೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಅಂದರೆ ಡಾಬಾ ಸ್ಟೈಲ್ ಚನಾ ದಾಲ್ ರೆಡಿ ಆಯಿತು. ಈ ಕರಿನ ನೀವು ಚಪಾತಿ ಜೊತೆ, ರೊಟ್ಟಿ ಜೊತೆ, ಪೂರಿ ಜೊತೆ, ಅನ್ನದ ಜೊತೆ ಸರ್ವ್ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ಖಂಡಿತವಾಗಿ ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಡಾಬಾ ಸ್ಟೈಲಲ್ಲಿ ಮಾಡ್ತಿರೋದಲ್ವ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿಯಿಂದ ಗಾರ್ನಿಷ್ ಮಾಡ್ಕೋತಾ ಇದ್ದೀನಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಊದಿಸ್ಕೋತಾ ಇದ್ದೀನಿ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.